2024 ಚುನಾವಣೆಗಳಿಗೆ, ಲೋಕಸಭಾ ಚುನಾವಣೆಗಳಿಗೆ ದಿನಗಣನೆ ಶುರುವಾಗಿದೆ. ಯಾವತ್ತು ಚುನಾವಣೆಗಳು ಘೋಷಣೆಯಾಗಬಹುದು ಅನ್ನೋದಕ್ಕೆ ಒಂದು ಲೆಕ್ಕಾಚಾರವನ್ನು ನಾವು ನಿಮಗೆ ಕೊಟ್ಟಿದ್ದೆವು. ಹಿಂದಿನ 4 ಚುನಾವಣೆಗಳು ಯಾವ್ಯಾವ ದಿನಾಂಕದಂದು ಘೋಷಣೆಯಾಗಿದ್ದವು ಅನ್ನುವುದರ ಆಧಾರದ ಮೇಲೆ ಮಾರ್ಚ್ 3ನೇ ತಾರೀಕಿನಿಂದ ಮಾರ್ಚ್ 15ನೇ ತಾರೀಕಿನ ಒಳಗೆ ಒಂದು ದಿವಸ ಎಲೆಕ್ಷನ್ ಘೋಷಣೆಯಾಗುವ ಲಕ್ಷಣಗಳಿದ್ದಾವೆ, ಸಾಧ್ಯತೆಗಳಿದ್ದಾವೆ. ಈ ಮಧ್ಯದಲ್ಲಿ ಬಿಜೆಪಿಯ ಎಲೆಕ್ಷನ್ ಕಮಿಟಿಯ ಮೀಟಿಂಗು, ಚುನಾವಣಾ ಸಮಿತಿಯ ಸಭೆ, ಬಿಜೆಪಿ ಈ ಸಲ 150 ಲೋಕಸಭಾ ಕ್ಷೇತ್ರಗಳಿಗೆ ದೇಶದಾದ್ಯಂತ ಚುನಾವಣೆಗಳು ಘೋಷಣೆಯಾಗುವುದಕ್ಕಿಂತ ಮೊದಲೇ ಟಿಕೆಟ್ ಘೋಷಿಸಬೇಕು ಅನ್ನುವ ತಯಾರಿಯಲ್ಲಿದೆ ಅನ್ನುವ ಮಾಹಿತಿಗಳು ದೆಹಲಿಯಿಂದ ಬರ್ತಾ ಇದೆ. ನ್ಯಾಷನಲ್ ಎಲೆಕ್ಷನ್ ಕಮಿಟಿಯ ಮೀಟಿಂಗ್, ಕಮಿಟಿಯಲ್ಲಿ ಒಂದು ಸಲ ಸಭೆ ಮಾಡಿ ಯಾವುದು ಡಿಸೈಡೆಡ್ ಇದ್ದಾವೆ, ಯಾವ ಫಿಕ್ಸ್ಡ್ ಇದ್ದಾವೆ, ಅಲ್ಲೆಲ್ಲ ಘೋಷಣೆ ಮಾಡಿಬಿಡಬೇಕು ಟಿಕೆಟ್ ಅನ್ನುವ ತೀರ್ಮಾನಕ್ಕೆ ಬಂದಿದ. ಕೇಂದ್ರ ಚುನಾವಣಾ ಸಮಿತಿಯ ಸಭೆ, ನಾಮಿನೇಷನ್ ಫೈಲ್ ಮಾಡುವ ಕೊನೆಯ ದಿನದ ತನಕನೂ ಬಿಜೆಪಿಯವರು ಟಿಕೆಟ್ ಘೋಷಣೆ ಮಾಡ್ತಾನೆ ಇರ್ತಾರೆ. ಕೊನೆಯ ಕ್ಷಣದಲ್ಲಿ ಬಿ ಫಾರ್ಮ್ ಸಿಕ್ಕು, ಲಾಸ್ಟ್ ಮಿನಿಟಲ್ಲಿ ಓಡಾಡಿ ನಾಮಿನೇಷನ್ ಫೈಲ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈ ಸಲ 150 ಕ್ಷೇತ್ರಗಳಿಗೆ ಇನ್ನೂ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ಟಿಕೆಟನ್ನು ಘೋಷಣೆ ಮಾಡಿಬಿಡಬೇಕು ಅನ್ನುವ ತಯಾರಿ. ರಾಜ್ಯವಾರು ಪ್ರತಿ ರಾಜ್ಯದಲ್ಲೂ 30% ಟಿಕೆಟ್ ಅನೌನ್ಸ್ ಆಗಬೇಕು ಅಂತ ಡಿಸಿಷನ್ ಆಗಿದೆಯಂತೆ. 30% ಕರ್ನಾಟಕದಲ್ಲಿ 28 ಕ್ಷೇತ್ರ, 30% ಅಂದರೆ 9-10 ಕ್ಷೇತ್ರಗಳು, 9-10 ಕ್ಷೇತ್ರಗಳು. ಈ ಎಲೆಕ್ಷನ್ ಕಮಿಟಿಯ ಮೀಟಿಂಗ್ ನಂತರ ಕರ್ನಾಟಕದ 9-10 ಕ್ಷೇತ್ರಗಳಿಗೂ ಟಿಕೆಟ್ ಘೋಷಣೆಯಾಗಬಹುದು. ಈಗ ಮೋದಿ, ಅಮಿತ್ ಶಾ, ನಿತಿನ್ ಗಡ್ಕರಿ ಇವ್ರದ್ದೆಲ್ಲ ಕ್ಷೇತ್ರಗಳು ಫಿಕ್ಸ್ ಇದ್ದಾವೆ, ಅವನ್ನ ಯಾಕೆ ಹೋಲ್ಡ್ ಮಾಡ್ಕೊಳ್ಳೋದು, ಮೊದಲೇ ಘೋಷಣೆ ಮಾಡಿಬಿಡಬಹುದು. ಅಲ್ಲಿಗೆ ಎಲೆಕ್ಷನ್ ಮಾಹೋಲ್ ಕ್ರಿಯೇಟ್ ಆಗ, ಒಂದು ವಾತಾವರಣ ನಿರ್ಮಾಣ ಆಗ, ಆ ಸಿದ್ಧತೆಯಲ್ಲಿ ಬಿಜೆಪಿಯವರಿದ್ದಾರೆ. ಈ ಸಲ ಎಷ್ಟು ಜನ ಹೊಸಬರಿಗೆ ಅನ್ನೋದು ಪ್ರಶ್ನೆ. 2014 ಗೆದ್ದಿದ್ದ ಸಂಸದರ ಪೈಕಿ 2019 38% ಸಂಸದರು ಟಿಕೆಟ್ ಮಿಸ್ ಮಾಡ್ಕೊಂಡ್ರು, ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಲಿಲ್ಲ 2019 ಚುನಾವಣೆಯಲ್ಲಿ. ಇನ್ನೂರ 82 ಸಂಸದರು ಬಿಜೆಪಿಯಿಂದ ಗೆದ್ದಿದ್ರು, ಅವರ ಪೈಕಿ 173 ಸಂಸದರಿಗಷ್ಟೇ 2019 ಟಿಕೆಟ್ ಕೊಡಲಾಗಿತ್ತು. ಅಂದ್ರೆ 38% ಸಂಸದರಿಗೆ, 100-38 ಸಂಸದರಿಗೆ ಟಿಕೆಟ್ ಮಿಸ್ ಆಯಿತು. ಪ್ರತಿ 3 ಸಂಸದರ ಪೈಕಿ ಒಬ್ಬರಿಗೆ ಟಿಕೆಟ್ ಮಿಸ್ ಆಗಿತ್ತು. ಈ ಸಲ ಎಷ್ಟು ಮಂದಿಗೆ ಮಿಸ್ ಆಗುತ್ತೆ, ಯಾರ್ಯಾರಿಗೆ ಶಾಕ್ ಕಾದಿದೆ, ಎಲ್ಲ ವಿವರಗಳು ಸಿಗ್ತಾ ಹೋಗ್ತವೆ.
ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.